ಇದು ಪಬ್ಲಿಕ್ ಟಿವಿಯ ಅತಿ ದೊಡ್ಡ ಸುದ್ದಿ. ನಟಿ ರಾಧಿಕಾ ಕುಮಾರಸ್ವಾಮಿಯ ಸಂಪತ್ತಿನ ಸೀಕ್ರೆಟ್ ಇದು. ಈ ಸಂಪತ್ತೇ ರಾಧಿಕಾಗೆ ಕಂಟಕವಾಗುತ್ತಾ? ನಟಿ ರಾಧಿಕಾ ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂತ ವಿವರವನ್ನ ಕೊಡ್ತೀವಿ. ರಾಧಿಕಾ ಕುಮಾರಸ್ವಾಮಿ ಯಾರೆಲ್ಲರ ಹೆಸರಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಗೊತ್ತಾ? ಸ್ಯಾಂಡಲ್ವುಡ್ ಸ್ವೀಟಿಯ ಆಸ್ತಿ ಮೌಲ್ಯ ಎಷ್ಟು ಅನ್ನೋದನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡುತ್ತೆ. ಪಬ್ಲಿಕ್ ಟಿವಿಯ ಅತಿ ದೊಡ್ಡ ಸುದ್ದಿ. ರಾಧಿಕಾ ಕುಮಾರಸ್ವಾಮಿಯ ಆಸ್ತಿಯ ಸಂಪತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಯಾರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ, ಎಷ್ಟು ಮೌಲ್ಯ ಇದೆ, ಸೊ ಇದೆಲ್ಲದರ ವಿವರವನ್ನ ನಿಮಗೆ ಕೊಡ್ತೀವಿ. ಇದು ಯಾಕೆ ಅಂತಂದ್ರೆ ಈಗ ಸದ್ಯ ರಾಧಿಕಾ ಕುಮಾರಸ್ವಾಮಿ ಯುವರಾಜ್ ಜೊತೆಗಿನ ನಂಟನ್ನ ಹೊಂದಿದ್ರ ಹಿನ್ನೆಲೆಯಲ್ಲಿ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಅವರ ಆಸ್ತಿಯ ಬಗ್ಗೆಯೂ ಕೂಡ ಈಗ ಸಿಸಿಬಿ ಪ್ರಶ್ನೆಗಳನ್ನ ಮಾಡಲಿದೆ. ನಿಮ್ಮ ಆಸ್ತಿಯ ಮೌಲ್ಯ ಎಷ್ಟು, ಎಲ್ಲೆಲ್ಲಿ ಆಸ್ತಿ ಮಾಡಿದ್ದೀರಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀರಾ, ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಈಗ ಹಂಚಿಕೊಳ್ಬೇಕಾಗಿದೆ. ರಾಧಿಕಾ ಕುಮಾರಸ್ವಾಮಿ ಸದ್ಯ ಅವರ ಆಸ್ತಿ ಎಲ್ಲೆಲ್ಲಿ ಇದೆ ಅನ್ನುವ ವಿಚಾರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು ಆ ಸುದ್ದಿಯನ್ನ ನಿಮಗೆ ಕೊಡ್ತೀವಿ. ರಾಧಿಕಾ ಕುಮಾರಸ್ವಾಮಿಯ ಸಂಪತ್ತಿನ ಸೀಕ್ರೆಟ್ ಇದು. ಎಲ್ಲಿ ಆಸ್ತಿ ಎಷ್ಟಿದೆ, ಯಾರ ಹೆಸರಿನಲ್ಲಿದೆ, ಅದರ ಮೌಲ್ಯ ಏನು, ಎಲ್ಲದರ ವಿವರವನ್ನು ನಾವು ನಿಮಗೆ ಕೊಡ್ತೀವಿ. ಸೊ ಹಾಗಿದ್ರೆ ರಾಧಿಕಾ ಕುಮಾರಸ್ವಾಮಿಯ ಆಸ್ತಿ ಎಲ್ಲೆಲ್ಲಿದೆ ಅನ್ನುವಂತಹ ಡೀಟೇಲ್ ಆಗಿ ನೋಡೋಣ. ಒಂದೊಂದಾಗಿ ಅವರ ಸಂಪತ್ತು ಎಲ್ಲೆಲ್ಲಿ ಮಾಡಿದ್ದಾರೆ, ಅದರ ಮೌಲ್ಯ ಈಗ ಎಷ್ಟಿದೆ ಅನ್ನುವಂತಹ ವಿಚಾರ ನಿಮ್ಮ ಮುಂದೆ. ರಾಧಿಕಾ ಕುಮಾರಸ್ವಾಮಿಯವರ ಸಂಪತ್ತು ಆಸ್ತಿ ನಂಬರ್ 1 ನಾವು ನೋಡೋದಾದ್ರೆ ತನ್ನ ಸ್ವಂತ ಊರು ವಿಟ್ಲದ ಸಾಲತ್ತೂರಿನಲ್ಲಿ ಒಂದು ತೋಟದ ಮನೆಯನ್ನ ಅವರು ಮಾಡಿಕೊಂಡಿದ್ದಾರೆ. ಸೊ ಇದು ರಾಧಿಕಾ ಕುಮಾರಸ್ವಾಮಿಯವರ ಹೆಸರಿನಲ್ಲೇ ಇರ್ತಕ್ಕಂಥ ತೋಟದ ಮನೆ ಸಾಲತ್ತೂರಿನಲ್ಲಿ ಇದೆ. ಸಾಲತ್ತೂರಿನಲ್ಲಿ 1 ಎಕರೆಯಲ್ಲಿ ಮನೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಆ ತೋಟ ಕೂಡ ಇದೆ, ಜೊತೆಗೆ ಮನೆ ಕೂಡ ಇದೆ. ಸೊ ಇದು ಇರೋದು ಸಾಲತ್ತೂರಿನಲ್ಲಿ 1 ಎಕರೆ ಜಾಗದಲ್ಲಿ ಮನೆ ಮತ್ತು ತೋಟವನ್ನು ಮಾಡಿಕೊಂಡಿದ್ದಾರೆ. ಇದು ಅವರ ಮೊದಲ ಆಸ್ತಿಯ ವಿವರ. ಇದರ ಆಸ್ತಿಯ ಮೌಲ್ಯ ಏನು ಅನ್ನೋದನ್ನು ಗಮನಿಸೋದಾದರೆ ಒಟ್ಟು ಆಸ್ತಿಯ ಮೌಲ್ಯ 3 ಕೋಟಿ. ಇದು ರಾಧಿಕಾ ಕುಮಾರಸ್ವಾಮಿಯವರ ಹೆಸರಿನಲ್ಲೇ ಇರತಕ್ಕಂಥ ಆಸ್ತಿಯಾಗಿದೆ. ಅವರ ಆಸ್ತಿ ಎಲ್ಲೆಲ್ಲಿದೆ, ಅದರ ಮೌಲ್ಯ ಎಷ್ಟು ಮತ್ತು ಅದು ಯಾರ ಹೆಸರಿನಲ್ಲಿದೆ, ಇದೆಲ್ಲದರ ವಿವರ ನಾವು ನಿಮಗೆ ಕೊಡ್ತಾ ಇರೋದು. ಅವರ ಆಸ್ತಿ ನಂಬರ್ 1 ನೀವು ನೋಡ್ತಾ ಇರೋದು ಸಾಲತ್ತೂರಿನಲ್ಲಿರ್ತಕ್ಕಂಥ ತೋಟದ ಮನೆಯ ಮಾಹಿತಿ. ಸ್ವಂತ ಊರು ಅವ್ರದ್ದು ಸಾಲತ್ತೂರು. ಸೊ ಅಲ್ಲಿ 1 ಎಕರೆ ಜಾಗದಲ್ಲಿ ತೋಟ ಮಾಡಿಕೊಂಡು ಮನೆಯನ್ನು ಮಾಡಿಕೊಂಡಿದ್ದಾರೆ. ಸವಿಸ್ತಾರವಾದಂತಹ 1 ಎಕರೆ ಜಾಗದಲ್ಲಿ ತೋಟದ ಮನೆಯನ್ನು ಮಾಡಿಕೊಂಡಿದ್ದು ಆ ತೋಟದ ಮನೆಯ ಮೊತ್ತ ಎಷ್ಟು ಅನ್ನೋದನ್ನ ಆ ಮೌಲ್ಯವನ್ನು ಗಮನಿಸ್ತಾ ಇದ್ರೆ 3 ಕೋಟಿ ಆಸ್ತಿಯನ್ನ ಅದು ಅದರ ಬೆಲೆ ಅಂತ ಹೇಳಬಹುದು. ಇನ್ನು ಆಸ್ತಿ ನಂಬರ್ 2 ಎಲ್ಲಿ ಆಸ್ತಿ ಮಾಡಿದ್ದಾರೆ, ಅದರ ಮೌಲ್ಯ ಎಷ್ಟು ಗಮನಿಸೋಣ. ಮಂಗಳೂರಿನಲ್ಲಿರುವಂತಹ ಭವ್ಯ ಮನೆ ಇದು. ಮಂಗಳೂರಿನಲ್ಲಿ ದೇವಸ್ಯ ಹೆಸರಿನಲ್ಲಿ ಈ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಮಂಗಳೂರಿನಲ್ಲಿ ದೇವಸ್ಯ ಹೆಸರಿನ ಮನೆಯೊಂದನ್ನ ಅವರು ಗಳಿಸ್ಕೊಂಡಿದ್ದಾರೆ. ಇದು ಅವರ 2ನೇ ಆಸ್ತಿ. ಸೊ ಅವರ ಆಸ್ತಿಯ ಸೀರೀಸ್ ಹೀಗೆ ಮುಂದುವರಿಯುತ್ತೆ, ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ ಅನ್ನೋದು. ಇದು ಮಂಗಳೂರು ನಗರದ ಯಯ್ಯಾಡಿಯಲ್ಲಿದೆ. ಭವ್ಯ ಮನೆಯೊಂದನ್ನು ಮಂಗಳೂರು ನಗರದ ಯಯ್ಯಾಡಿಯಲ್ಲಿ ಅವರು ನಿರ್ಮಾಣ ಮಾಡಿಕೊಂಡಿರೋದನ್ನು ನಾವು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಕೊಡ್ತಾ ಇದ್ದೀವಿ. ರಾಧಿಕಾ ಕುಮಾರಸ್ವಾಮಿಯವರು ಎಲ್ಲೆಲ್ಲ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವ ವಿವರ. ಈ ಭವ್ಯ ಮನೆ ಏನಿದೆ ಇದನ್ನು ಅವರು ತಾವು ಗರ್ಭಿಣಿಯಾಗಿದ್ದಾಗ ಆಸ್ಪತ್ರೆಯ ಬಳಿಯೇ ಈ ಮನೆಯನ್ನು ಖರೀದಿ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಸಂದರ್ಭದಲ್ಲೇ ಅವರು ಈ ಮನೆಯನ್ನು ಖರೀದಿ ಮಾಡಿದ್ರು, ಅದು ಕೂಡ ಆಸ್ಪತ್ರೆಯ ಬಳಿಯೇ ಇತ್ತು ಅಂತ. 60 ಲಕ್ಷ ಬೆಲೆ ಬಾಳುವಂತಹ ಮನೆ ಇದಾಗಿದೆ. 60 ಲಕ್ಷ ಬೆಲೆ ಬಾಳುತ್ತೆ ಅನ್ನುವಂತಹ ಇನ್ಫಾರ್ಮೇಷನ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆಸ್ತಿಯ ನಂಬರ್ 2ನೇ ಸುದ್ದಿ ನಿಮಗೆ ಕೊಡ್ತಾ ಇರೋದು. ಮೊದಲ ಸುದ್ದಿಯನ್ನು ನೀವು ನೋಡಿದ್ರಿ ಸಾಲೆತ್ತೂರಿನಲ್ಲಿರ್ತಕ್ಕಂತಹ ತೋಟದ ಮನೆ. ಈಗ ಆಸ್ತಿ ನಂಬರ್ 2 ಮಂಗಳೂರಿನಲ್ಲಿರುವಂತಹ ಭವ್ಯ ಮನೆ. ಆ ಮನೆಯ ಮೊತ್ತ ಏನು ಅನ್ನುವಂತಹ ವಿವರ. ಮಂಗಳೂರು ನಗರದ ಯಯ್ಯಾಡಿಯಲ್ಲಿ ಈ ಮನೆಯನ್ನು ಅವರು ನಿರ್ಮಿಸ್ಕೊಂಡಿದ್ದಾರೆ. ಈ ಮನೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರು ಗರ್ಭಿಣಿಯಾಗಿದ್ದಾಗಲೇ ಆಸ್ಪತ್ರೆಯ ಬಳಿಯೇ ಆ ಒಂದು ಮನೆಯನ್ನು ಅವರು ಮಾಡಿಕೊಂಡ್ರು. ಇದರ ಮೌಲ್ಯ 60 ಲಕ್ಷ ಅನ್ನುವಂಥ ವಿವರ ನಿಮಗೆ ಸಿಗ್ತಾ ಇದೆ. ಇನ್ನು ಆಸ್ತಿ ನಂಬರ್ 3 ಎಲ್ಲಿದೆ, ಅದು ಎಷ್ಟಿದೆ ನೋಡೋಣ. ತೋಟದ ಮನೆ ಇದು ಅಮ್ಟೂರ್ನಲ್ಲಿರುವಂಥದ್ದು. ಕಲ್ಲಡ್ಕ ಬಳಿ ಅಮ್ಟೂರ್ನಲ್ಲಿ ಒಂದು ತೋಟದ ಮನೆಯನ್ನು ತಮ್ಮ ಹೆಸರಿನಲ್ಲೇ ಸಂಪಾದನೆ ಮಾಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿಯವರು. ಇದಿಷ್ಟು ಕೂಡ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ ಸಂಪತ್ತಿನ ವಿವರವನ್ನ ನಾವು ನಿಮಗೆ ಕೊಡ್ತಾ ಇರೋದು. ಅವರ ಅಣ್ಣನದ್ದು ಅದು ಬೇರೆ. ಈಗ ಇದು ನೀವು ನೋಡ್ತಾ ಇರೋ ಇಷ್ಟು ಕೂಡ ರಾಧಿಕಾ ಕುಮಾರಸ್ವಾಮಿ ಅವರದ್ದು. ಈ ತೋಟದ ಮನೆಗೆ ನಂದನವನ ಅಂತ ಹೆಸರನ್ನ ಇಡಲಾಗಿದೆ. ನಂದನವನ ಹೆಸರಿನ ತೋಟದ ಮನೆ ಇದಾಗಿದ್ದು, ಇದರ ಮೌಲ್ಯ ಎಷ್ಟು ಹಾಗಿದ್ರೆ ಅನ್ನೋದನ್ನ ಗಮನಿಸೋದಾದ್ರೆ ಈ ಮನೆಗೆ ಸುಮಾರು 4 ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ ಅನ್ನುವಂತಹ ಇನ್ಫಾರ್ಮೇಷನ್ ಲಭ್ಯವಾಗ್ತಾ ಇದೆ. ಸೊ ತೋಟದ ಮನೆ ಇದೆ, ಅವ್ರದ್ದು ಒಂದು ಭವ್ಯ ಮನೆ ಕೂಡ ಇದೆ. ಇದರ ಜೊತೆಗೆ ಅಮ್ಟೂರ್ನಲ್ಲೂ ಕೂಡ ಒಂದು ತೋಟದ ಮನೆಯನ್ನು ಅವರು ಗಳಿಸಿದ್ದಾರೆ. ಸೊ ಅಮ್ಟೂರು ಕಲ್ಲಡ್ಕ ಬಳಿ ಇರ್ತಕ್ಕಂಥ ಅಮ್ಟೂರ್ನಲ್ಲಿ ಒಂದು ತೋಟದ ಮನೆಯನ್ನು ಅವರು ಖರೀದಿ ಮಾಡುವಂಥದ್ದು, ಅದನ್ನು ಈಗ ಮೆಂಟೇನ್ ಮಾಡ್ತಿದ್ದಾರೆ. ಈ ತೋಟದ ಮನೆಯ ಮೊತ್ತ ಈಗ ಸದ್ಯ ಸುಮಾರು 4 ಕೋಟಿ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇದಿಷ್ಟು ಅವರ ತೋಟದ ಮನೆಯ ಕತೆ ಆದರೆ, ಬೆಂಗಳೂರಿನಲ್ಲಿ ಅವರ ಆಸ್ತಿ ಇಲ್ವಾ ಅಂತ ಕೇಳಿದರೆ ಖಂಡಿತ ಅವರ ಬೆಂಗಳೂರಿನ ಆಸ್ತಿ ಕೂಡ ಇದೆ. ಅದರ ವಿವರವನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಆಸ್ತಿ ನಂಬರ್ 4 ಸಂಜಯ್ ನಗರದಲ್ಲಿ ಒಂದು ಬಂಗಲೆ ಅವರದಿದೆ. ಬೆಂಗಳೂರಿನ ಪ್ರತಿಷ್ಠಿತ ನಗರ. ಸೊ ಈ ಸ್ವೀಟಿ ಸಂಜಯ್ ನಗರದಲ್ಲಿ ವಾಸವಾಗಿರ್ತಕ್ಕಂತಹ ಮನೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿ ಒಂದು ಭವ್ಯ ಬಂಗಲೆಯನ್ನು ಅವರು ಖರೀದಿ ಮಾಡಿದ್ದಾರೆ. ಸೊ ಅಲ್ಲಿ ಅವರು ವಾಸ ಮಾಡ್ತಿರುವಂಥದ್ದು. ಬಹುಕೋಟಿ ಬೆಲೆ ಬಾಳುವಂತಹ ಬಂಗಲೆ ಇದಾಗಿದೆ ಬೆಂಗಳೂರಿನ ಸಂಜಯ್ ನಗರದಲ್ಲಿ ಅಂತಂದರೆ ಅಂದಾಜು ಮಾಡಿ. ಸೊ ಆ ಮನೆಯ ಮೌಲ್ಯ ಇನ್ನೆಷ್ಟಿರಬಹುದು ಅನ್ನೋದನ್ನು. ಮತ್ತೊಂದು ಆಸ್ತಿಯ ವಿವರ, ಕಾಂಪ್ಲೆಕ್ಸನ್ನು ಅವರು ಹೊಂದಿದ್ದಾರೆ. ಬೆಂಗಳೂರು ನಗರದಲ್ಲಿ ಬಹುಕೋಟಿ ಬೆಲೆ ಬಾಳುವ ಕಾಂಪ್ಲೆಕ್ಸ್ ಒಂದು ಅವರ ಹೆಸರಿನಲ್ಲೇ ಇರುವಂಥದ್ದು. ಇದು ರಾಧಿಕಾ ಒಡೆತನದಲ್ಲಿ ಇದೆ ಅನ್ನುವಂತಹ ಮಾಹಿತಿ ಒಂದು ಕಡೆಯಲ್ಲಿ, ಮತ್ತು ಇನ್ಯಾರ ಹೆಸರಲ್ಲಿದೆಯೋ ಅನ್ನುವಂತಹ ಒಂದು ಸಣ್ಣ ಕ್ಲಾರಿಟಿ ಅದರಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಇದು ಬಹುಕೋಟಿ ಕಾಂಪ್ಲೆಕ್ಸ್ ಅವರ ಒಡೆತನ. ನಂಬರ್ 6ನೇ ಆಸ್ತಿ ಶಮಿಕಾ ಎಂಟರ್ಪ್ರೈಸಸ್, ಅದು ಅವರ ಮಗಳ ಹೆಸರಿನಲ್ಲಿರ್ತಕ್ಕಂಥ ನಿರ್ಮಾಣ ಸಂಸ್ಥೆ. ಪುತ್ರಿ ಶಮಿಕಾ ಹೆಸರಿನಲ್ಲಿಯೇ ರಾಧಿಕಾ ಕುಮಾರಸ್ವಾಮಿಯವರು ಈ ನಿರ್ಮಾಣ ಸಂಸ್ಥೆಯನ್ನು ಮಾಡಿದ್ದಾರೆ. ನಿರ್ಮಾಣ ಸಂಸ್ಥೆಯಿಂದ 3 ಚಿತ್ರವನ್ನು ಈಗಾಗಲೇ ನಿರ್ಮಿಸಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ತಾವೇ ಇನ್ವೆಸ್ಟ್ ಮಾಡಿ ತಮ್ಮ ಬ್ಯಾನರ್ನಲ್ಲಿಯೇ 3 ಚಿತ್ರಗಳನ್ನು ಮಾಡಿದ್ದಾರೆ. ಆ 3 ಚಿತ್ರಗಳು ಲಕ್ಕಿ, ಸ್ವೀಟಿ, ಬೈರಾದೇವಿ. ಈ 3 ಚಿತ್ರಗಳನ್ನು ಅವರು ನಿರ್ಮಾಣ ಮಾಡಿದರು. ಅವರ ಫಸ್ಟ್ ಸಿನಿಮಾ ಮಾಡಿದ್ದು ರಮ್ಯಾ ಮತ್ತು ಯಶ್ ಅವರಿಗಾಗಿ ಲಕ್ಕಿ ಸಿನಿಮಾ. ಸೊ ಅದಾದ ನಂತರದಲ್ಲಿ ತಮಗೆ ಅವರು ಸಿನಿಮಾಗಳನ್ನ ಮಾಡಿಕೊಂಡ್ರು. ಒಟ್ಟು 3 ಸಿನಿಮಾಗಳು ಆ ಬ್ಯಾನರ್ನಲ್ಲಿ ಬಂದಿದೆ. ಇನ್ನು ಅವರ ಪಾಲುದಾರಿಕೆ ಎಲ್ಲೆಲ್ಲಿದೆ, ಆಸ್ತಿ ನಂಬರ್ 7 ಅವರ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದರೆ ಕೋಟಿ ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ ಹಲವಾರು ಕಂಪನಿಗಳಲ್ಲಿ. ಸೊ ಆ ಒಂದು ಇನ್ಫಾರ್ಮೇಷನ್ ಲಭ್ಯವಾಗ್ತಾ ಇದೆ. ಹಲವು ಕಂಪನಿಗಳಲ್ಲಿ ಅವರು ಪಾಲುದಾರಿಕೆಯನ್ನು ಕೂಡ, ಶೇರ್ ಹೋಲ್ಡರ್ ಕೂಡ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದಿಷ್ಟು ಕೂಡ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ ಅವರು ವ್ಯವಹರಿಸ್ತಾ ಇರುವಂತಹ ಆಸ್ತಿಗಳ ಕಂಪ್ಲೀಟ್ ಡೀಟೇಲ್ಸ್. ಒಟ್ಟು ಇಲ್ಲಿಯವರೆಗೂ ನಾವು 7 ಆಸ್ತಿಗಳ ವಿವರವನ್ನು ನಾವು ನಿಮಗೆ ಕೊಟ್ವಿ. ಎಲ್ಲಿ ತೋಟದ ಮನೆ ಮಾಡಿಕೊಂಡಿದ್ದಾರೆ, ಎಲ್ಲಿ ಬಂಗ್ಲೆ ಇದೆ, ಎಲ್ಲಿ ಕಾಂಪ್ಲೆಕ್ಸ್ ಇದೆ, ಯಾವ ರೀತಿಯ ನಿರ್ಮಾಣ ಸಂಸ್ಥೆಯನ್ನು ಅವರು ಹೊಂದಿದ್ದಾರೆ, ಅಲ್ಲಿ ಎಷ್ಟು ಸಿನಿಮಾಗಳಾಗಿದೆ, ಎಲ್ಲಿ ಕಾಂಪ್ಲೆಕ್ಸ್ಗಳನ್ನು ಹೊಂದಿದ್ದಾರೆ ಅನ್ನುವಂತಹ ಪರಿಪೂರ್ಣ ಮಾಹಿತಿಯನ್ನು ಪಬ್ಲಿಕ್ ಟಿ ವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕೊಟ್ವಿ. ಇದಿಷ್ಟು ವಿವರಕ್ಕೆ ಸಂಬಂಧಪಟ್ಟ ಹಾಗೆ ಈಗ CCB ಮಾಹಿತಿಯನ್ನು ಕೇಳುವ ಸಾಧ್ಯತೆಗಳು ಕೂಡ ಇದೆ. ಸದ್ಯ ರಾಧಿಕಾ ಕುಮಾರಸ್ವಾಮಿಗೆ ಪ್ರೆಸ್ ಮೀಟ್ ಮಾಡಿದ ನಂತರದಲ್ಲಿ ಸಂಕಷ್ಟಗಳು ಎದುರಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯುವರಾಜ್ ಸ್ವಾಮಿ ತಗಲಾಕೊಂಡ ದಿನದಿಂದಲೇ ಈ ಆತಂಕ ಇತ್ತು. ಸೊ ಈಗ ಅದಕ್ಕೆ ರೆಕ್ಕೆ ಪುಕ್ಕ ಸಿಕ್ಕ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಸೀನಪ್ಪ ಇಂದ. ಹರೀಶ್, ಇವತ್ತು ಬೆಳಗ್ಗೆ 11 ಗಂಟೆಗೆ CCB ಕಚೇರಿಗೆ ಅವರು ಹಾಜರಾಗಬೇಕು. ಅವರ ಹಾಜರಾಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಸದ್ಯ ಈಗ ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ? ದಿವ್ಯಾ, ಈಗ ನಾವು ಅವರು ಸಂಜಯ್ ನಗರದ ನಿವಾಸದ ಮುಂದೆ ಇದ್ದೀವಿ. ಸೊ ಅವರ ಮನೆ ಹತ್ರ ಈಗ ಬೆಳಗ್ಗೆಯಿಂದನೇ ಬಂದಿರುವಂಥದ್ದು. ಇಲ್ಲಿಂದ ಬರ್ತಾ ಇರೋಂಥ ಮಾಹಿತಿ ಏನಂದರೆ, ಅವ್ರು ಇಲ್ಲ, ನಿನ್ನೆಯಿಂದನೇ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಮನೆಯಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು CCB ಕಚೇರಿಗೆ ಸುಮಾರು 11 ಗಂಟೆ ಅಷ್ಟರಲ್ಲಿ ಹಾಜರಾಗ್ತಾರೆ ಅನ್ನೋಂಥ ಮಾಹಿತಿ ಅಷ್ಟೇ ಲಭ್ಯ ಆಗ್ತಾ ಇದೆ. ಆದರೆ ಇಲ್ಲಿಂದ ಈ ಮನೆಯಿಂದ ಬರ್ತಾರಾ ಅಥವಾ ಬೇರೆ ಕಡೆ ಎಲ್ಲಾದರೂ ಉಳ್ಕೊಂಡಿದ್ದಾರೆ ಅವರು ಅಲ್ಲಿಂದ ಡೈರೆಕ್ಟ್ ಆಗಿ ಸಿಸಿಬಿ ಕಚೇರಿಗೆ ಬರ್ತಾರಾ ಅನ್ನೋಂತ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಅಲ್ಲಿ ಇವರ ಮನೆಯಲ್ಲಿ ಇರುವಂತ ಆಪ್ತ ವಲಯದಿಂದ ಬರ್ತಾರಂತ ಮಾಹಿತಿ ಅವರ ಮನೆಯಲ್ಲಿ ಇಲ್ಲ, ನೆನ್ನೆನೇ ಬೆಳಗ್ಗೆ 11 ಗಂಟೆಗೆ ಮನೆಯಿಂದ ಹೊರಗಡೆ ಹೊರಟಿದ್ದಾರೆ, ಇನ್ನೂ ಬಂದಿಲ್ಲ, ಮನೆಗೆ ಬಂದಿಲ್ಲ ಅಂತ ಅನ್ನೋಂತ ಮಾಹಿತಿ ಕೊಡ್ತಿದ್ದಾರೆ. ಎಲ್ಲಿದ್ದಾರೆ ಏನು ಅನ್ನೋಂತದ್ದು ಅವರೇ ಸ್ಪಷ್ಟಪಡಿಸಬೇಕು. ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ, ಅವರನ್ನು ಕೂಡ ಮಾತಾಡಿಸುವಂತ ಒಂದು ಪ್ರಯತ್ನ ಕೂಡ ಆಗಿದೆ, ಅವರ ಫೋನ್ ಸ್ವಿಚ್ ಆಫ್ ಅಲ್ಲಿ ಇದೆ. ಅವರ ಸೋದರಂಗೂ ಕೂಡ ಮಾತಾಡುವಂತ ಇದಾಯಿತು, ಕೆಲಸ ಮಾಡಿದೀವಿ, ಅವರು ಕೂಡ ಮೊಬೈಲ್ ಸ್ವಿಚ್ ಆಫ್ ಅಲ್ಲಿ ಇಟ್ಟಿದ್ದಾರೆ. ಸೊ ಈಗ ಬರ್ತಾರಂತ ಮಾಹಿತಿ ಅವರು ಸದ್ಯಕ್ಕೆ ಮನೆಯಲ್ಲಿ ಇಲ್ಲ, 11 ಗಂಟೆ ಅಷ್ಟು ಹೊತ್ತಿಗೆ ಸಿಸಿಬಿ ಕಚೇರಿಗೆ ಬರ್ತಾರೆ, ವಿಚಾರಣೆಗೆ ಹಾಜರಾಗ್ತಾರೆ. ಆದರೆ ಎಲ್ಲಿಂದ ಬರ್ತಾರೆ ಏನು ಅನ್ನೋಂಥದ್ದು ಅಥವಾ ಮನೆಯಿಂದನೇ ಹೊರಡ್ತಾರಾ ಅಥವಾ ಮನೇಲಿ ಇದ್ದು, ಕೆಲವು ಸಲ ಈ ಥರದ ವಿಚಾರಗಳಾದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಇದ್ದಾಗೂ ಕೂಡ ಅವ್ರ ಆಪ್ತ ವಲಯ ಇಲ್ಲ ಅಂತ ಹೇಳುವಂಥದ್ದು ಬಹುತೇಕ ಸಾಧ್ಯತೆ. ಅಂದರೆ ಯಾವಾಗಲೂ ಕೂಡ ಇಲ್ಲ ಬಂದು ಕೇಳುವಂಥದ್ದಾಗಲಿ ಅಥವಾ ಕೆಲವು ಪ್ರಶ್ನೆಗಳಿಗೆ ಅವರು ನೇರವಾಗಿ ಉತ್ತರ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಇಲ್ಲ ಅಂತ ಹೇಳ್ಬಿಟ್ರೆ ಸೇಫ್ ಆಗ್ತೀವಿ ಅನ್ನೋಂಥದ್ದು. ಸೊ ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ ದಿವ್ಯಾ. ಓಕೆ, ಜಸ್ಟ್ ಹಂಗ್ ಆನ್ ಹರಿಸಿನಪ್ಪ, ನಾನು ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗ್ತೀನಿ. ನಟಿ ರಾಧಿಕಾ ಕುಮಾರಸ್ವಾಮಿಗೆ 75 ಲಕ್ಷ ಹಣ ಈಗ ಕಂಟಕವಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಸಿಸಿಬಿ ಇದರ ವಿವರಣೆ ಕೋರ್ಲಿಕ್ಕಾಗಿ ಅವರಿಗೆ ನೋಟಿಸನ್ನು ಕೂಡ ಸರ್ವ್ ಮಾಡಿದೆ. ಸೊ ಈಗ ಅವರು ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಕೇಂದ್ರ ಕಚೇರಿಗೆ ಹಾಜರಾಗೋ ಮೂಲಕವಾಗಿ ಸಿಸಿಬಿಯ ಮುಂದೆ 75 ಲಕ್ಷದ ವಿವರವನ್ನು ಕೊಡಬೇಕಾಗತ್ತೆ. ಇಂದಿನ ವಿಚಾರಣೆಗೆ ನಿನ್ನೆಯೇ ಸಿಸಿಬಿ ನೋಟಿಸನ್ನು ಕೊಟ್ಟಿತ್ತು. 15 ಪ್ಲಸ್ 60 ಲಕ್ಷ ಒಟ್ಟು 75 ಲಕ್ಷ ಇವರಿಗೆ ಸಂದಾಯ ಆಗಿದ್ದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾಹಿತಿಯನ್ನು ಅವರು ಹಂಚಿಕೊಳ್ಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶಿನಪ್ಪ ಇಂದ. ಹರೀಶಿಗ 75 ಲಕ್ಷ ಹಣ, ಈ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದಷ್ಟು ಸುಲಭವಾಗಿ ಸಿಸಿಬಿ ಮುಂದೆ ವಿಚಾರಣೆ ಇರಲ್ಲ, ಅದೆಲ್ಲದಕ್ಕೂ ಕೂಡ ದಾಖಲೆಯನ್ನು ಒದಗಿಸಬೇಕಾಗತ್ತೆ. ಸೊ ಈಗ ಅದೇ ಅವರಿಗೆ ಸಂಕಷ್ಟವಾಗುತ್ತಾ? ಖಂಡಿತ ದಿವ್ಯ, ಏನು ಅಂತಂದರೆ ಈ ದುಡ್ಡು ಈಗ ಪ್ರತಿ ಟ್ರಾನ್ಸಾಕ್ಷನ್ನು ಕೂಡ ಒಂದಿಷ್ಟು ಸಣ್ಣ ಅಮೌಂಟ್ ಇರಲಿ ಅಂದರೆ 1-2 ಲಕ್ಷದ ಮೇಲೆ ಏನೇ ಮಾಡಿದ್ರೂ ಕೂಡ ಅದು ಬ್ಯಾಂಕಿಂದ ಆಗಬೇಕು ಅಥವಾ ಈ ಥರದ್ದಾಗಬೇಕು, ಕ್ಯಾಶ್ ಇಷ್ಟಿಡಂಗಿಲ್ಲ, ಈ ಥರದ್ದೆಲ್ಲ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲರಿಗೂ ಇರುವಂಥದ್ದು. ಸೊ ಎಲ್ಲರೂ ಫಾಲೋ ಮಾಡಬೇಕಾಗಿರುವಂಥದ್ದು. ಆದರೆ ಇಷ್ಟು ಲಕ್ಷ ಹಣ ಹೇಗೆ ಟ್ರಾನ್ಸ್ಫರ್ ಆಯಿತು ಮತ್ತು ಯಾವುದೇ ರೀತಿ ಅಗ್ರಿಮೆಂಟ್ ಇಲ್ಲದೆ ಬರೀ ಮಾತುಕತೆಯಲ್ಲೇ ಇಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾರಾ, ಈ ಥರದ್ದು ಆಗುತ್ತಾ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು, ಇದೆಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಒಂದಷ್ಟು ಪ್ರಶ್ನೆಗಳು ಸಿ ಸಿ ಬಿ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆ ಸಿ ಸಿ ಬಿ ಅವರ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಾಗಿದೆ, ಅವರ ತನಿಖೆಯನ್ನು ಎದುರಿಸಬೇಕಾಗಿದೆ. 11 ಗಂಟೆಗೆ ಸಿಸಿಬಿ ಕಚೇರಿಗೆ ಬರ್ತಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾರಂಥದ್ದು ದಿವ್ಯಾ. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ.